శిరసాదేవం గౌరీపుత్రం వినాయకం భక్తావాసం స్మరే నిత్యం ఆయుష్కమార్త సిద్ధే వేదికెళ్ళిరతక్కంతహ ಎಲ್ಲ ಗಣ್ಯ ಮಹನೀಯರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ಸನ್ಮಿತ್ರರಂತಹ ಮಂಜುನಾಥ್ ಸಾಗರ್ ಅವರೇ, ನೆರೆದಿರತಕ್ಕಂತಹ ನನ್ನ ಸಹೋದರರೇ, ಸಹೋದರಿ ಬಂಧುಗಳೇ, ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಾತನಾಡುವಂಥ ಅವಕಾಶಗಳು ನಮಗಿದೆ. ಯಾಕಂದರೆ ನಾವು ರಾಜಕಾರಣ ಕ್ಷೇತ್ರದಲ್ಲಿರೋದರಿಂದ ರಾಜಕಾರಣದಲ್ಲಿ ಸಾಮಾಜಿಕ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮಾತನಾಡುವಂಥ ಅವಕಾಶಗಳು ನಮಗೆ ಇದೇ ಇದೆ. ಆದರೆ ಇಂಥ ಒಂದು ಸಾಗರ ಅಲ್ಲ, ನದಿಯೂ ಅಲ್ಲ, ಅಂಥ ಒಂದು ನೌಕೆಯಲ್ಲಿ ಕೂತ್ಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡತಕ್ಕಂಥ ಒಂದು ಅವಕಾಶ ನನ್ನ ಜೀವನದಲ್ಲಿ ಇದು ಪ್ರಥಮವಾಗಿ ನನಗೆ ಸಿಕ್ಕಿದೆ. ನೌಕೆಯಲ್ಲಿ ನಾನು ಹೋಗಿದ್ದೀನಿ. ನಾನು ಮುಂಬೈಯಲ್ಲಿ OTX ಮತ್ತು ಲಂಡನ್ ಕೊಲಬರೇಷನ್ ಕಂಪನಿಯಲ್ಲಿ ಕೆಲಸ ಮಾಡಿದ್ದೆ ಒಂದು 8 ತಿಂಗಳು. ಆಗ ನನಗೆ ನೌಕೆಯಲ್ಲಿ ಹೋಗಲೇಬೇಕಾಗ್ತದೆ, ಯಾಕಂದರೆ ಕಸ್ಟಮ್ಸ್ ಕ್ಲಿಯರೆನ್ಸ್ಗೆ ನಾವು ಕಂಪನಿಯಿಂದ ಹೋಗ್ತಿದ್ದೆವು. ಅದು ಸುಮಾರು 7-8 ಕಿಲೋಮೀಟರ್ ದೂರದಲ್ಲಿ ಹೋಗಿ ಇಂಥದ್ದೇ ಕ್ರೂಸ್ನಲ್ಲಿ ಹೋಗಿ ಮತ್ತೆ ಹಡಗಿನತೆ ಹೋಗಿ ಅಲ್ಲಿಂದ ವಾಪಸ್ ಬಂದು ನಾವು ಕ್ಲಿಯರೆನ್ಸ್ ಕೊಡ್ತಾ ಇದ್ದೀವಿ. ಆದರೆ ಇವತ್ತು ಮಂಜುನಾಥ್ ಸಾಗರ್ ಅವರ ವಿಶಿಷ್ಟವಾದಂಥ ಕಾರ್ಯಕ್ರಮ, ಇವತ್ತು 31ನೇ ಇಂಟರ್ನ್ಯಾಷನಲ್ ಕ್ರೂಸ್ ಫೋಕ್ಲೋರ್ ಫೆಸ್ಟ್ ಅಂತ ಮಾಡಿಕೊಂಡಿದ್ದಾರೆ. ಇದೊಂದು ಜಾನಪದ ಒಂದು ಕಾರ್ಯಕ್ರಮ. ಭಾರತದ ಮಣ್ಣಿನಲ್ಲಿ ಜಾನಪದದ ಪರಿಮಳ, ಅದು ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಇದೆ ಅನ್ನುವಂಥದ್ದು ನಾವು ಕೇಳಿದ್ದೀವಿ. ಮಂಜುನಾಥ್ ಸಾಗರ್ ಅವರು ಕಳೆದ 31 ವರ್ಷಗಳಿಂದ, ಅಂದರೆ 2004ಕ್ಕೆ ಪ್ರಾರಂಭ ಮಾಡಿದೆ ಅಂತ ಹೇಳಿದರು ನನ್ನ ಹತ್ರ, ಅಂದರೆ 18 ವರ್ಷಗಳಾಯಿತು. ಒಂದು ಅದ್ಭುತ ಕಾರ್ಯಕ್ರಮ ಇದು ಕೂಡ. ಜನ ಮುಖ್ಯ ಅಲ್ಲ, ರೈಲಿನ ಅಡಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಇದು ಒಂದು ಅನುಭವ ನಮಗೆ. ಇದು ಎಲ್ಲ ಸಂದರ್ಭದಲ್ಲಿ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮೇಲೆ ರೈಲು ಹೋಗುತ್ತದೆ, ಕೆಳಗೆ ನಾವು ಈ ಸಣ್ಣ ನೌಕೆಯಲ್ಲಿ ಸಾಗ್ತಾ ಇದ್ದೀವಿ. ಮನುಷ್ಯನ ಅನುಭವಗಳು, ಮನುಷ್ಯನ ಆಸಕ್ತಿಗಳು, ಮನುಷ್ಯನ ದೂರದೃಷ್ಟಿಗಳು, ಅವನ ಚಿಂತನಾ ಲಹರಿ ಎಲ್ಲಿಂದ ಹುಟ್ಟುತ್ತದೆ, ಎಲ್ಲಿಂದ ಬೆಳೀತದೆ, ಎಲ್ಲಿಂದ ಸಾಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಜಗತ್ತಿನ ಸೃಷ್ಟಿಯಲ್ಲಿ ಮನುಷ್ಯ ಒಬ್ಬ ಶ್ರೇಷ್ಠವಾದಂಥ ಜೀವಿ. ಹುಟ್ಟು ಮತ್ತು ಸಾವುಗಳು ಅವನ ಕೈಯಲ್ಲಿಲ್ಲ, ಆದರೆ ಬದುಕುದು ಹೇಗೆ ಅನ್ನುವಂಥದ್ದು ಮಾತ್ರ ಮನುಷ್ಯನ ಕೈಯಲ್ಲಿದೆ. ಹುಟ್ಟು ನಮ್ಮ ಕೈಯಲ್ಲಿಲ್ಲ, ಸಾವು ನಮ್ಮ ಕೈಯಲ್ಲಿಲ್ಲ, ಆದರೆ ಮನುಷ್ಯನ ಬದುಕು ಅನ್ನುವಂಥ ಇದೆಯಲ್ಲ, ಅದು ನಮ್ಮ ಕೈಯಲ್ಲಿದೆ. ಮನುಷ್ಯ ಯಾವತ್ತೂ ಕೂಡ ಜಾತಿಯ ಹೆಸರಿನಲ್ಲಿ ಬೆಳಕಿಗೆ ಬರಲಿಕ್ಕೆ ಆಗುವುದಿಲ್ಲ. ಮನುಷ್ಯ ಯಾವನಿಗೂ ಕೂಡ ಧರ್ಮದ ಹೆಸರಿನಲ್ಲಿ ಬೆಳಕಿಗೆ ಬರಲಿಕ್ಕೆ ಆಗುವುದಿಲ್ಲ. ಒಂದು ಭಾಷೆಯ ಹೆಸರಿನಲ್ಲಿ ಕೂಡ ಬೆಳಕಿಗೆ ಬರಲಿಕ್ಕೆ ಆಗುವುದಿಲ್ಲ. ಮನುಷ್ಯ ಬೆಳಕಿಗೆ ಬರುವುದು ಅವನ ಪ್ರತಿಭೆ, ಅವನ ಜ್ಞಾನ, ಅವನ ಸಾಧನೆಯ ಮುಖಾಂತರ ಅವನು ಬೆಳಕಿಗೆ ಬರ್ತಾನೆ. ನಾವು ಸತ್ತ ನಂತರ ಉಳಿಯುವಂಥದ್ದು ಯಾವುದು ಅಂತ ಕೇಳಿದರೆ, ನಮ್ಮ ಸಾಧನೆಗಳು, ನಮ್ಮ ಪ್ರತಿಭೆ, ನಮ್ಮ ಜ್ಞಾನದ ಬೆಳಕಿದೆಯಲ್ಲ, ಅದು ಉಳಿತದೆ. ಇವತ್ತು ಜಾನಪದ ಅನ್ನುವಂಥ ಈ ಸಂಸ್ಕೃತಿ ಯಾವುದಿದೆ, ಇದರಲ್ಲಿ ಅದೆಷ್ಟೋ ಜನ ಕಲಾವಿದರ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಬೆಳಕಿಗೆ ಬಂದಿದ್ದಾರೆ. ಪ್ರತಿಭೆ ಯಾವುದೇ ಒಂದು ಕ್ಷೇತ್ರಕ್ಕೆ ಸೀಮಿತವಾದಂತಹ ಬೆಳಕಲ್ಲ ಅದು.
ಅದು ಜಾನಪದ ಕ್ಷೇತ್ರದಲ್ಲಿ ಬೆಳಕಿಗೆ ಬರಬಹುದು, ಕ್ರೀಡಾಕ್ಷೇತ್ರದಲ್ಲಿ ಬೆಳಕಿಗೆ ಬರಬಹುದು, ಶಿಕ್ಷಣ ಕ್ಷೇತ್ರದಲ್ಲಿ ಬೆಳಕಿಗೆ ಬರಬಹುದು, ಧಾರ್ಮಿಕ ಕ್ಷೇತ್ರಗಳಲ್ಲಿಯೂ ಬೆಳಕಿಗೆ ಬರುತ್ತೆ. ಬೇರೆ ಬೇರೆ ಪ್ರತಿಭೆಗೆ ಬೇರೆ ಬೇರೆ ಮಜಲುಗಳಿದೆ. ಇವತ್ತು ಮಂಜುನಾಥ್ ಸಾಗರ್ರವರು ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿ ಈ ಒಂದು ಸಂಸ್ಕೃತಿ, ಈ ಜಾನಪದ ಸಂಸ್ಕೃತಿಯನ್ನು ಬೆಳೆಸಬೇಕು, ಅದಕ್ಕೊಂದು ಹೊಸ ರೂಪ ಕೊಡಬೇಕು, ಅದನ್ನೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ಕೊಂಡೋಗಬೇಕು ಅನ್ನುವಂತಹ ಆ ದೂರದೃಷ್ಟಿಯ ಚಿಂತನೆ ಇದೆಯಲ್ಲ, ಅದು ಎಲ್ಲರಿಗೆ ಬರೋಲ್ಲ. ಇದು ದುಡ್ಡು ಮಾಡಬೇಕನ್ನುವಂಥ ಯಾವ ಕಾಳಜಿಯಲ್ಲಿ ಇದ್ದಂಥದಾಗಲ್ಲ. ಯಾಕಂದರೆ ಮಂಜುನಾಥರು ನಾನು ಬಹಳ ವರ್ಷಗಳು ನೋಡ್ತಾ ಇದ್ದೀನಿ, ಅವರ ಹೃದಯ ವಾಹಿನಿ ನನಗೆ ಕಳಿಸ್ತಾ ಇರ್ತಾರೆ. ಅವರು ದೇಶ ವಿದೇಶಗಳಲ್ಲಿ ಹೋಗಿ ಈ ಸಂಸ್ಕೃತಿಯನ್ನು ಪರಿಚಯಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮನುಷ್ಯ, ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಮಂಜುನಾಥರೇ, ಮನುಷ್ಯ ಸಮಾಜದಲ್ಲಿ ಹೇಗೆ ತನ್ನನ್ನು ತೊಡಗಿಸ್ಬೋದು ಅನ್ನೋದನ್ನು ಅವ್ರು ಹೇಳ್ತಾರೆ ಸ್ವಾಮೀಜಿ ವಿವೇಕಾನಂದರು. ಓ ಮೈ ಗೆಟ್ ಅಪ್ ಆ್ಯಂಡ್ ಬೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಗೆಟ್ ಅಪ್ ಆ್ಯಂಡ್ ಪುಟ್ ಯುವರ್ ಶೋಲ್ಡರ್ ಟು ದ ವರ್ಲ್ಡ್ ವೀಲ್. ಹೌ ಲಾಂಗ್ ಇಸ್ ಯುವರ್ ಲೈಫ್? ಆ್ಯಸ್ ಯು ಕಮ್ ಟು ದಿಸ್ ವರ್ಲ್ಡ್, ಲೀವ್ ಸಮ್ ಮಾರ್ಕ್ ಬಿಹೈಂಡ್. ಅದರ್ವೈಸ್ ವೆರ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಯು ಆ್ಯಂಡ್ ಟ್ರೀಸ್ ಆ್ಯಂಡ್ ಸ್ಟೋನ್ಸ್? ದೇ ಟೂ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್ ಡಿಕೇಂಡ್ ಆಯಿ ಅಂತ. ಓ ನನ್ನ ಸಹೋದರ ಸಹೋದರರೇ, ಎದ್ದು ನಿಲ್ಲಿ, ನಿಮ್ಮ ಈ ಭುಜವನ್ನು ಕಾಲಚಕ್ರಕ್ಕೊಮ್ಮೆ ಕೊಡಿ. ಎಷ್ಟು ಸಮಯ ನೀವು ಬದುಕುತ್ತೀರಿ ಅಂತ ನಿಮಗೂ ಗೊತ್ತಿಲ್ಲ. ಆ್ಯಸ್ ಯು ಕಮ್ ಟು ದಿಸ್ ವರ್ಲ್ಡ್, ನಿನಗೆ ಒಂದು ವೇಳೆ ಮನುಷ್ಯ ಜನ್ಮ ಈ ಭೂಮಿಯಲ್ಲಿ ಸಿಕ್ಕಿದ್ರೆ, ಆ್ಯಸ್ ಯು ಕಮ್ ಟು ದಿಸ್ ವರ್ಲ್ಡ್ ಲೀವ್ ಸಮ್ ಮಾರ್ಕ್ ಬಿಹೈಂಡ್. ನೀನು ಸತ್ತ ನಂತರವೂ ನಿನ್ನನ್ನು ಸ್ಮರಿಸ್ತಕ್ಕಂತಹ, ನಿನ್ನನ್ನು ನೆನಪಿಸ್ತಕ್ಕಂತಹ, ನಿನ್ನ ಬಗ್ಗೆ ಮಾತನಾಡತಕ್ಕಂಥ ಏನಾದರೂ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು, ಒಂದು ಕೆಲಸವನ್ನು, ಒಂದು ಸಾಧನೆಯನ್ನು ಸಮಾಜದ ಮಧ್ಯೆ ಬಿಟ್ಟು ಹೋಗು. ಇಲ್ಲಿ ಹೋದರೆ ಅದರ್ವೈಸ್ ವೆರ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಯು ಆ್ಯಂಡ್ ಟ್ರೀಸ್ ಆ್ಯಂಡ್ ಸ್ಟೋನ್ಸ್? ಇಲ್ಲಿ ಹೋದರೆ ನಿನಗೂ ಕಲ್ಲು ಮರಗಳಿಗೂ ಏನು ವ್ಯತ್ಯಾಸ ಇದೆ? ದೇ ಟೂ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್ ಡಿಕೇಂಡೆ. ಕಲ್ಲು ಮರಗಳು ಹುಟ್ಟುತ್ತವೆ, ಸಾಯ್ತವೆ. ಆದರೆ ಮನುಷ್ಯ ಹುಟ್ಟು ಸಾವಿನ ಮಧ್ಯೆ ಇರ್ತಕ್ಕಂಥ ಬದುಕಿದೆಯಲ್ಲ, ಹುಟ್ಟುವಾಗ ಉಸಿರಿರ್ತದೆ, ಸಾಯುವಾಗ ಹೆಸರಿರ್ತದೆ. ಉಸಿರು ಮತ್ತು ಹೆಸರಿನ ಮಧ್ಯೆ ಇರತಕ್ಕಂಥ ಬದುಕಿದೆಯಲ್ಲ, ಆ ಬದುಕು ಏನು ಅಂತ 10 ಜನರಿಗೆ ಗೊತ್ತಾಗಬೇಕು ಅಂತಾದರೆ, ಯಾವುದಾದ್ರೂ ಒಂದು ಕೆಲಸದಲ್ಲಿ, ಕಾರ್ಯದಲ್ಲಿ ಸಾಧನೆ ಮಾಡತಕ್ಕಂಥ ಕೆಲಸ ಮಾಡಿದಾಗ ನಾವು ಸತ್ತ ನಂತರವೂ ಬದುಕುತ್ತೇವೆ ಅನ್ನುವಂಥದ್ದು ನಿಜಕ್ಕೂ ಅದೊಂದು ಒಳ್ಳೆಯ ಸಂದೇಶ. ಬಹುಶಃ ಮಂಜುನಾಥ್ ಸಾಗರ್ರವರು ತನ್ನ ಸಾಧನೆಯನ್ನು ಸಿವಿಲ್ ಇಂಜಿನಿಯರ್ ಆಗಿದ್ದರೂ ಕೂಡ ನಮ್ಮ ದೇಶದ ಸಂಸ್ಕೃತಿಯಾಗಿರತಕ್ಕಂಥದ್ರಲ್ಲಿ ಒಂದು ಆಗಿರತಕ್ಕಂಥ ಜಾನಪದ ಸಂಸ್ಕೃತಿಯನ್ನು ಬೆಳಗಿಸಬೇಕು. ಆ ಮೂಲಕ ಜಾನಪದವನ್ನು ಬರೀ ದೇಶಕ್ಕೆಲ್ಲ, ದೇಶದಿಂದ ಆ ಕಡೆ ಕೂಡ ಪಸರಿಸಬೇಕು. ಆ ಪರಿಮಳ ಅವರಿಗೆ ಕೂಡ ಗೊತ್ತಿರಬೇಕು. ಭಾರತದ ಸಂಸ್ಕೃತಿ ಒಂದು ಅಂಗವಾಗಿರತಕ್ಕಂಥ ಜಾನಪದೆಯ ಆ ಸಂಸ್ಕೃತಿ ಇನ್ನೊಬ್ಬರಿಗೆ ತಿಳಿಬೇಕು ಅನ್ನೋದು ಕೆಲಸ ಮಾಡುವಂಥದ್ದು ನಿಜಕ್ಕೂ ಮೆಚ್ಚುವಂಥದ್ದು, ಶ್ಲಾಘನೀಯವಾದಂಥದ್ದು. ನಿಮ್ಮ ಸಾಧನೆಗೆ ನನ್ನ ಹೃದಯ ಶ್ರೀಮಂತಿಕೆಯ ರನ್ಮನದ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಈ ಕಾಲ ಮಾಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇಲ್ಲಿ ಬಂದು ಈ ಒಂದು ಎಂಜಾಯ್ ಮಾಡುವಂಥದ್ದು, ಇದು ಕೂಡ ಒಂದು ರೀತಿಯ ಜಾನಪದವೇ. ಎಂಜಾಯ್ ಮಾಡುವಂಥದ್ದು ಕೂಡ ಒಂದು ಜಾನಪದ. ಪ್ರತಿಯೊಂದರಲ್ಲಿ ಕೂಡ ನಾವೊಂದು ಎಂಜಾಯ್ ಮಾಡಲಿಕ್ಕೆ ಆಗುತ್ತೆ ಜೀವನವನ್ನು. ನಾವು ಇವತ್ತು ದುಡ್ಡು ಮಾಡೋದಕ್ಕೆ ಮಾತ್ರ ಜನ, ಎಲ್ಲ ದುಡ್ಡು ದುಡ್ಡು ದುಡ್ಡು, ದುಡ್ಡಿನಿಂದ ಯಾರಿಗೂ ಕೂಡ ನೆಮ್ಮದಿ ಇಲ್ಲ. ನೆಮ್ಮದಿ ನೋಡಿ, ಇವತ್ತು ಎಲ್ಲ ನನಗೆ ಇಲ್ಲಿ ಬಂದಾಗ ಏನಿಲ್ಲ ನೋಡಿ, ಎಲ್ಲ ಆ ಕಡೆ ನೀರು, ಈ ಕಡೆ ನೀರು, ಮುಂದೆ ನೀರು, ಹಿಂದೆ ನೀರು. ಈ ಮಧ್ಯೆ ನಾವು ಸಾಗ್ತಾ ಇದ್ದೀವಿ, ದೋಣಿ ಸಾಗಲಿ ಮುಂದೆ ಹೋಗಲಿ ಅಂತ ಹೇಳ್ತಾರಲ್ಲ ಶ್ರೀನಾಥ್ ಯಾವುದೋ ಒಂದು ಪದ್ಧತಿಯಲ್ಲಿ. ಹಾಗೆ ಮನುಷ್ಯ ಬದುಕುವುದರ ಜೊತೆಗೆ ಬದುಕನ್ನು ಆನಂದಿಸುವುದಕ್ಕೆ ಕಲಿಬೇಕು. ಮನುಷ್ಯ ನೆಮ್ಮದಿಯನ್ನು ಹುಡುಕಬೇಕು. ನೆಮ್ಮದಿ ಎಲ್ಲಿದೆ ಅಂತ ಕೇಳಿದರೆ ನಮ್ಮೊಳಗೆ ಇದೆ. ಆತ್ಮೈವ ನ್ಯಾತ್ಮನೋ ಬಂಧೂಹ ಆತ್ಮೈವ ರಿಪುರಾತ್ಮನಃ ಅಂತ ಹೇಳ್ತದೆ ಭಗವದ್ಗೀತೆಯಲ್ಲಿ. ನಿನಗೆ ಯಾರು ಬಂಧು ಅಂತ ಕೇಳಿದರೆ ನೀನೇ, ನಿನಗೆ ಯಾರು ಶತ್ರು ಅಂತ ಕೇಳಿದ್ರು ನೀನೇ, ಬೇರೆ ಯಾರೂ ಅಲ್ಲ. ನಮ್ಮೊಳಗಿರತಕ್ಕಂಥ ಆನಂದವನ್ನು ಹೊರತು ತೆಗೆದು 10 ಜನರಿಗೆ ಅದರ ಪರಿಮಳವನ್ನು ಕೊಡುವಂಥದ್ದು ಇದೆಯಲ್ಲ, ಅದು ನಿಜವಾದ ಬದುಕಿನ ಒಂದು ಅಂಗ ಅಂತ ಹೇಳಿಕೊಂಡು ಅವಕಾಶಕ್ಕಾಗಿ ವಂದಿಸಿ 2 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್.